ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ನಾವು ಕಳೆದ ಒಂದು ತರಗತಿಯಲ್ಲಿ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠವನ್ನ ನೋಡಿದ್ವಿ. ಇಲ್ಲಿ ರಾಮಕೃಷ್ಣ ಎಂಬ ಒಬ್ಬ ಬುದ್ಧಿವಂತ ಪಂಡಿತರು ತಮ್ಮ ಆಸ್ಥಾನದ ಗೌರವವನ್ನು ಹೇಗೆ ಕಾಪಾಡಿ ರಾಜನ ಮರ್ಯಾದೆಯನ್ನು ಅಂತಸ್ತನ್ನ ಉಳಿಸಿದ್ರು ಎಂಬುದನ್ನು ನಾವು ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ವಿನಯ ವಿದ್ಯೆಯನ್ನು ಕಲಿಸಿದರೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಎನ್ನುವ ಒಂದು ಅಂಶದ ಆಧಾರದ ಮೇಲೆ ಆ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠವನ್ನ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಒಂದು ಮಾತು ಬರುತ್ತೆ ಮಕ್ಕಳೇ, ಮನೆಯ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ನಾವು ಹುಟ್ಟಿದ ತಕ್ಷಣ ಶಾಲೆಗೆ ಸೇರುವುದಿಲ್ಲ, ಮೊದಲಿಗೆ ಮನೆಯಲ್ಲೇ ನಾವು ಇರಬೇಕಾಗುತ್ತೆ. ಆ ಮನೆಯೇ ನಮಗೆ ಮೊದಲ ಒಂದು ಶಾಲೆ ಆಗುತ್ತೆ. ಅಂದ್ರೆ ನಾವೇನಾದರೂ ಕಲಿಯಬೇಕಾದ್ರೆ ಮೊದಲು ಮನೆಯಲ್ಲೇ ಕಲಿಯಬೇಕು. ನಾವು ಮಾತನಾಡೋದಾಗಿರ್ಬೋದು, ನಡೆಯೋದನ್ನಾಗಿರ್ಬೋದು, ಬರೆಯೋದನ್ನಾಗಿರ್ಬೋದು, ಮೊದಲ ಒಂದು ಹಂತವನ್ನು ನಾವು ಮನೆಯಲ್ಲೇ ಪೂರೈಸ್ತೇವೆ. ಹಾಗಾದ್ರೆ ಮನೆಯ ಮೊದಲ ಪಾಠಶಾಲೆ ಆದ್ರೆ ಗುರು ಯಾರು? ನಾವು ಶಾಲೆಗೆ ಹೋದ್ರೆ ಗುರುಗಳನ್ನ ನೋಡ್ತೇವೆ, ಸರ್ಗಳನ್ನ ನೋಡ್ತೇವೆ, ಶಿಕ್ಷಕರನ್ನ ನೋಡ್ತೇವೆ, ಶಿಕ್ಷಕಿಯರನ್ನ ನೋಡ್ತೇವೆ ಅಲ್ವಾ? ಹಾಗೆ ಮನೆಯಲ್ಲಿ ಯಾರು ಗುರು ಅಂತ ಅಂದ್ರೆ ಜನನಿ ಮೊದಲ ಗುರು. ಅಂದ್ರೆ ಜನನಿ ಅಂದ್ರೆ ಯಾರು? ತಾಯಿ. ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಯಾರು ಧನ್ಯತೆ ಆಗ್ತಾರಪ್ಪ ಅಂದ್ರೆ, ಯಾರು ಶ್ರೇಷ್ಠ ಆಗ್ತಾರ ಅಂತಂದ್ರೆ, ಅಂತಹ ತಾಯಿಯಿಂದ ಶಿಕ್ಷಣವನ್ನ ಕಲಿತಿರ್ತಕ್ಕಂಥವ್ರು, ಪಾಠವನ್ನ ಕಲಿತಿರ್ತಕ್ಕಂಥವ್ರೇ ಇಲ್ಲಿ ಶ್ರೇಷ್ಠರಾಗ್ತಾರೆ ಅನ್ನೋ ಒಂದು ಕವಿವಾಣಿ ನಮಗೆ ಹೇಳುತ್ತೆ ಅಲ್ವಾ? ನಿಮ್ಮ ಮನೆಯ ಮೊದಲ ಪಾಠಶಾಲೆಯಲ್ಲಿ ಜನನಿ ಮೊದಲ ಗುರುವಾಗಿ ನಿಮಗೆ ಪಾಠವನ್ನು ಕಲಿಸ್ತಾಳೆ, ಅವಳಿಗೆ ನಮ್ಮ ಶ್ರೇಷ್ಠಳು ಅಂತ ನಾವು ಹೇಳ್ತೇವೆ. ಪ್ರತಿಯೊಬ್ಬ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ತಾಯಿ ತನ್ನದೇ ಆದಂತಹ ಪಾತ್ರವನ್ನ ಅಲ್ಲಿ ನಿರ್ವಹಿಸ್ತಾಳೆ. ನಾವೇನಾದರೂ ಮುಂದೆ ಆಗ್ಬೇಕಾಗಿದ್ರು ಸಹಿತ, ಅಥವಾ ಹಿಂದೆ ಹಲವಾರು ವ್ಯಕ್ತಿಗಳು ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಹೋಗಿದ್ದಾರೆ, ಆ ಸಾಧನೆಗೆ ಮೂಲ ಕರ್ತೃಗಳು ಯಾರಪ್ಪ ಅಂದ್ರೆ ಅವರ ತಾಯಿ. ಅವರ ತಾಯಿ ಹಾಕಿಕೊಟ್ಟಂತಹ ಆ ಬುನಾದಿ ಶಿಕ್ಷಣ, ಅಂದ್ರೆ ಮೊದಲ ಪಾಠಶಾಲೆ ತಟ್ಟಲ್ಲ ಮನೆಯನ್ನ, ಆ ಮೊನ್ನೆಯ ಮೊದಲನೇ ಗುರುವಾದಂತಹ ತಾಯಿ ಬುನಾದಿನ ಹಾಕ್ತಾಳೆ. ಅಂದ್ರೆ ಮನೆ ಒಂದು ಕಟ್ಟಡ ನಿರ್ಮಾಣ ಆಗಿ ಎಷ್ಟೇ ಅಂತಸ್ತು ಮೇಲೆದ್ರು ಏರಿದ್ರು ಸಹಿತ ಅದು ಗಟ್ಟಿಯಾಗಿ ಹೇಳಬೇಕಾದ್ರೆ ಬುನಾದಿ ಹೇಗೆ ಕಾರಣ ಇತ್ತೋ ಹಾಗೆ ಅದೇ ರೀತಿ ನಾವು ಮುಂದೆ ಏನಾದರೂ ಸಾಧನೆ ಮಾಡಿದಾಗ ಆ ಸಾಧನೆಯ ಬುನಾದಿ ಯಾರು ಹಾಕಿರ್ತಾರಪ್ಪ ಅಂತಂದ್ರೆ ತಾಯಿ. ಆ ತಾಯಿಯಿಂದ ನಾವು ಈ ಒಂದು ಸಾಧನೆಯನ್ನ ಮಾಡಬಹುದು. ತಾಯಿಯ ಬಗ್ಗೆ ನಾವು ಇಷ್ಟೇ ಹೇಳ್ತಾ ಹೋದ್ರೂ ಸಹಿತ ಅದು ಕಡಿಮೆನೆ. ಆದ್ರಿಂದ ಯಾಕೆ ಈ ಮಾತನ್ನ ಹೇಳ್ತಿದ್ದೇನಪ್ಪ ಅಂದ್ರೆ, ಈ ಪಾಠ ಇರ್ತಕ್ಕಂಥದ್ದೇ ಒಬ್ಬ ತಾಯಿಯ ಒಂದು ತನ್ನ ಮಗುವನ್ನ ಬೆಳೆಸಿದ ರೀತಿ, ಅವನಲ್ಲಿ ಯಾವ ರೀತಿಯ ಒಂದು ಗುಣಗಳನ್ನ ಬೆಳೆಸಿ, ಅವನು ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನ ರೂಪಿಸಿ ಅವನೊಬ್ಬ ಮುಂದೆ ಈ ದೇಶಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡಿದ್ದೋ, ಅಂತಹ ಮಹಿಳೆಯ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಮಕ್ಕಳೇ, ನಾವು ಹಲವಾರು ವ್ಯಕ್ತಿ ಸಾಧನೆಗಳನ್ನು ನೋಡ್ತಾ ಇದ್ದೇವೆ. ಗಾಂಧೀಜಿಯವರು ನೋಡ್ತಿದ್ದೇವೆ, ನೆಹರೂರನ್ನು ನೋಡ್ತಿದ್ದೇವೆ, ಬಸವೇಶ್ವರ ನೋಡ್ತೇವೆ, ಅಂಬೇಡ್ಕರ್ ಅನ್ನು ನೋಡ್ತಾ ಇದ್ದೇವೆ, ಒಂಟಿ ರೂಪವ್ವ, ಕಿತ್ತಾಳೆ ಚೆನ್ನಮ್ಮ, ರಾಷ್ಟ್ರಕವಿ ಕುವೆಂಪು, ಮದರ್ ತೆರೇಸಾ, ಇಂತಹ ಹಲವಾರು ಸಾಧಕರು, ವಿವೇಕಾನಂದರು ಉದಾಹರಣೆ ಕೊಡ್ತಾ ಹೋದ್ರೆ ಈ ಸಂಖ್ಯೆ ಬೆಳೆಯುತ್ತಲೇ ಇರುವಂತೆ. ಇವರೆಲ್ಲರ ಒಂದು ಸಾಧನೆ ಹಿಂದೆ ತಾಯಿಯ ಪಾತ್ರ ಇದ್ದೇ ಇರುತ್ತೆ. ನಾವು ವಿವೇಕಾನಂದರ ಬಾಲ್ಯವನ್ನು ಸಹಿತ ಗಮನಿಸಿದಾಗ ಅಲ್ಲಿ ಆ ತಾಯಿಯ ಒಂದು ಆ ಮಗನ ಬೆಳವಣಿಗೆ ಬೆಳೆಸಿದ ರೀತಿ, ಅವನನ್ನ ವ್ಯಕ್ತಿತ್ವವನ್ನು ರೂಪಿಸಿ
ರೀತಿ ನೋಡ್ತಾ ಇದ್ರೆ ಎಲ್ಲರಿಗೂ ಸಹಿತ ಅದು ಒಂದು ಉತ್ತಮ ಉದಾಹರಣೆಯನ್ನು ನಮಗೆ ನೋಡಬಹುದು. ತಮ್ಮ ಮಕ್ಕಳನ್ನ ಅದೇ ರೀತಿ ಬೆಳೆಸಬೇಕು ಅನ್ನೋ ಒಂದು ಕಲ್ಪನೆ ಆ ತಾಯಿಯಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಅಂತಹ ಸಾಧನೆಯ ಮಾಡತಕ್ಕಂತಹ ಮಗನ ಒಂದು ವ್ಯಕ್ತಿತ್ವವನ್ನ ಜೀವನವನ್ನ ತನ್ನ ಆದರ್ಶ ವ್ಯಕ್ತಿತ್ವದಿಂದ ರೂಪಿಸಿ ಅವನೊಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಿದಂತಹ ತಾಯಿಯ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಆ ಮಾತೆ ಆ ತಾಯಿ ಯಾರು ಅಂದ್ರೆ ಅವಳೇ ಜೀಜಾಬಾಯಿ. ಹಾಗಾದ್ರೆ ಈ ಜೀಜಾಬಾಯಿ ಯಾರು, ಆ ಜೀಜಾಬಾಯಿಯ ಮಗ ಯಾರು, ಆ ಮಗ ಯಾವ ರೀತಿಯ ಒಂದು ಸಾಧನೆಯನ್ನ ಮಾಡ್ತಾನೆ, ಆ ಸಾಧನೆ ಮಾಡಬೇಕಾದ್ರೆ ಆ ತಾಯಿ ಹಾಕಿಕೊಟ್ಟಂತಹ ರೂಪರೇಷೆಗಳೇನು, ಅವನ ಮುಂದೆ ಸಾಧನೆಗೆ ಅವನು ಹೇಗೆ ಒಂದು ಉತ್ತಮ ಮಾರ್ಗವನ್ನು ತೋರಿಸಿದ ಅನ್ನೋದನ್ನ ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಿಮ್ಮ ಪಠ್ಯಪುಸ್ತಕದ ಮೂರನೇ ಪಾಠ ಇರ್ತಕ್ಕಂತಹ ವೀರಮಾತೆ ಜೀಜಾಬಾಯಿ ಎಂಬ ಪಾಠವನ್ನು ನಾವಿಲ್ಲಿ ನೋಡೋಣ. ಹಾಗಾದ್ರೆ ಈಗ ನೇರವಾಗಿ ನಾವು ಪಾಠಕ್ಕೆ ಹೋಗೋಣ. ಮೊದಲಿಗೆ ಮಕ್ಕಳೇ, ಈ ಒಂದು ಪಠ್ಯಪುಸ್ತಕದ ಒಂದು ಮೇಲ್ಭಾಗದಲ್ಲಿ, ಪಾಠದ ಮೇಲ್ಭಾಗದಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳ ಚಿತ್ರ ಕೊಟ್ಟಿದ್ದಾರೆ. ಇವರು ಯಾರು ಅನ್ನುವುದನ್ನ ಈ ಒಂದು ತಳಕಂತಹ ಬಾಕ್ಸ್ ನಲ್ಲಿ ಚೌಕದಲ್ಲಿ ಬರೆದು ನನಗೆ ಕಳುಹಿಸಿ. ಬರೆಯಬೇಡಿ ಮಕ್ಕಳೇ, ದಯವಿಟ್ಟು ಗಮನಿಸಿ. ಈ ಎಂಟು ಚಿತ್ರ ಕಾಣ್ತಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಯಾರು ಅನ್ನೋದನ್ನ ಈ ತಳಗಡೆ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರೋದು ನನಗೆ ಕಳುಹಿಸಿ. ಆಯ್ತಾ? ಹಾಗಾದ್ರೆ ಈಗ ಪಾಠಕ್ಕೆ ತೆರಳೋಣ. ಪಾಠ ಮೂರು, ವೀರಮಾತೆ ಜೀಜಾಬಾಯಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಉಸಿರೇ ಬೀರುತ್ತಾ ಅವನ ತಾಯಿ, ಬಾಕಂದ ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಆ ಬಾಲಕ, ಇವಳು ರಾಜ ಮಾತೆ, ಮಾತಾಜಿಯವರಿಗೆ ಪ್ರಣಾಮಗಳು. ಪ್ರಣಾಮಗಳು ಅಂದ್ರೆ ನಮಸ್ಕಾರಗಳು. ಮಾತಾಜಿ ಅಂದ್ರೆ ತಾಯಿ, ಮಾತೆ ಅಂದ್ರೆ ತಾಯಿ, ಮಾತಾಜಿ ಅಂದ್ರೆ ತಾಯಿ, ಅಮ್ಮ, ಹೀಗೆ ಹಲವಾರು ಹೆಸರುಗಳಿಂದ, ಅಬ್ಬೆ ಅಂತ, ಅವ್ವ ಅಂತ, ಬೇರೆ ಬೇರೆ ಹೆಸರಿಂದ ತಾಯಿಯನ್ನು ನಾವು ಸಂಬೋಧನೆಯನ್ನ ಮಾಡ್ತೇವೆ. ಇಲ್ಲಿ ಆ ಮಗ ಬಂದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ನಾವು ಸಹಿತ ನಮ್ಮ ತಂದೆ ತಾಯಿ ನಮ್ಮಲ್ಲಿರತಕ್ಕಂಥ ಹಿರಿಯರಿಗೆ ಬೆಳಗ್ಗೆ ಆಗ್ತಂತ ತಕ್ಷಣ ನಮಸ್ಕಾರ ಮಾಡತಕ್ಕಂಥದ್ದು ಸಂಪ್ರದಾಯ, ನಾವು ಸಹಿತ ಬೆಳೆಸ್ಕೊಂಡು ಹೋಗಬೇಕು. ಅದು ಅವರಿಗೆ ಇರ್ತಕ್ಕಂಥ ಒಂದು ಗೌರವ. ಆ ಗೌರವದ ಸಂಕೇತವಾಗಿ ನಾವು ನಮಸ್ಕಾರಗಳನ್ನ ತಿಳಿಸಬೇಕು. ಹಾಗಾಗಿ ಮಾತಾಜಿಯವರಿಗೆ, ನಮ್ಮ ತಾಯಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ, ಇನ್ನು ಹರಿಯದ ವಯಸ್ಸು, ಸುಮಾರು 12-13 ವರ್ಷದ ವಯಸ್ಸಿನ ಬಾಲಕ. ಇನ್ನು ಅದೇ ತಾನೆ ಮುಖದ ಮೇಲೆ ಮೀಸೆಗಳು ಚಿಗುರುತ್ತಾ ಇದ್ದವು. ಅಂತಹ ವೀರ ಬಾಲಕ ನಮ್ರತೆಯಿಂದ, ನಮ್ರತೆ ಅಂದ್ರೆ ವಿನಯದಿಂದ ಕೂಡಿದ, ವಿನಯದಿಂದ ಕೂಡಿರ್ತಕ್ಕಂತಹ, ಗರ್ವದಿಂದ ಅಲ್ಲ, ಅವನಿಂದಲ್ಲ, ಎದೆ ಯತ್ನಿಸಿ ಅಲ್ಲ, ಎದೆ ತಗ್ಗಿಸಿ ನಮ್ರತೆಯಿಂದ ವಿನಯ ಪೂರ್ವಕವಾಗಿ ತಾಯಿಗೆ ನಮಸ್ಕಾರವನ್ನ ತಿಳಿಸ್ತಾನೆ ಆ ಮಗ. ಆ ಮಗನ ಒಂದು ಬರುವಿಕೆ, ಅವನ ಮಾತುಗಾರಿಕೆಯಿಂದ ಸಂತೋಷಗೊಂಡಿರ್ತಕ್ಕಂತ ತಾಯಿ ತನ್ನ ಮುಖದಲ್ಲಿ ಹುಸಿನುಗಿಯನ್ನ ಬೀರುತ್ತಾ, ತಾಯಿ ಬಾಕಂದ ಕುಳಿತುಕೋ ಅಂತ ಹೇಳ್ತಾಳೆ. ಆಗಲಿ ತಾಯಿ ಅಂತ ಏನ್ ಮಾಡ್ತಾನೆ ಆ ಬಾಲಕ, ತಾಯಿಯ ಬಳಿಗೆ ಕುಳಿತುಕೊಳ್ಳುತ್ತಾನೆ. ಮುಂದೆ, ಅಮ್ಮ ನನ್ನನ್ನು ಕಲಿಸಿದ ಕಾರಣವೇನು, ನನ್ನಿಂದ ಏನಾಗಬೇಕು ಹೇಳುತ್ತಾಯಿ ಎಂದನು ಬಾಲಕ. ನಾನು ಕೇಳಿದ್ದನ್ನ ಕೊಡುವೀಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನೋಡಿದಳು. ತಾಯಿಯ ಪಕ್ಕದಲ್ಲಿ ಕುಳಿತಕ್ಕಂತಹ ಬಾಲಕ, ವೀರ ಬಾಲಕ, ತಾಯಿಯನ್ನ ಕೇಳ್ತಾನೆ, ಅಮ್ಮ ನನ್ನ ಕರೆಸಿದ ಕಾರಣವೇನು, ನನ್ನಿಂದ ಏನಾಗಬೇಕು ಅನ್ನೋದಾಗಿ ತಿಳಿಸಿದ್ರೆ ನಾನು ಅದಕ್ಕೆ ಮುಂದೆ ಕಾರ್ಯಪ್ರವೃತ್ತನಾಗ್ತೇನೆ, ಅಲ್ಲಿ ನಾನು ಮುಂದೆ ಕೆಲಸ ಕೊಡುತ್ತೇನೆ ಅಂತ ಬಾಲಕ ಹೇಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ, ಆಗ್ಲಿ ಮಗ, ನಾನು ಕೇಳ್ತೇನೆ, ನೀನು ಕೊಡುವೆಯಾ, ನಾನೇನು ಕೇಳ್ತೇನೋ ಅವನು ಕೊಡುವೇನು ಮಗನೇ ಅಂತ ತಾಯಿ ಮಗನ ಮೇಲೆ ಅಭಿಮಾನದಿಂದ, ಸಂತೋಷದಿಂದ, ವಿಶ್ವಾಸದಿಂದ ಅವನ ಕಾರ್ಯವನ್ನು, ತಾಯಿ ಹೇಳಿದಂತ ಕಾರ್ಯವನ್ನ
ಮಾಡೇ ಮಾಡುತ್ತಾನೆ ಎಂಬುದು ಅಭಿಮಾನದಿಂದ ಹೆಮ್ಮೆಯಿಂದ ತಾಯಿ ಆ ಬಾಲಕನನ್ನ ಕೇಳ್ತಾಳೆ. ಅದಕ್ಕೆ ಬಾಲಕ, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೀಲಾಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ಆಗಲಿ ಮಾತಾಜಿಯವರೇ, ಅಮ್ಮನವರೇ, ಈ ನಾಡಿನ ಆದಿಶಕ್ತಿಯಾದಂತಹ ಈ ಒಂದು ದೇವತೆಯಾಗಿರ್ತಕ್ಕಂತಹ ಭವಾನಿ ತಾಯಿಯ ಮೇಲೆ ಆಣೆಯನ್ನು ಮಾಡ್ಕೊತಾನೆ. ನಾವು ಹೇಗೆ ಕನ್ನಡ ತಾಯಿಯಂತ ದೇವರನ್ನ ಪೂಜೆ ಮಾಡ್ತವೋ ಅಥವಾ ಆರಾಧನೆ ಮಾಡ್ತವೋ, ತಾಯಿ ಅಂತ ಕರಿತೇವೋ, ಹಾಗೆಯೇ ಇವನು ತನ್ನ ಆರಾಧ್ಯ ದೇವಳಾದಂತಹ ಆ ದೇವ ಸಂಕಲ್ಪದಲ್ಲಿರ್ತಕ್ಕಂತಹ ಭವಾನಿ ತಾಯಿಯ ಮೇಲೆ ಆಣೆ, ಅವಳಿಗೆ ಆಣೆ ಮಾಡ್ತಾನೆ, ಅವಳ ಮೇಲೆ ನಾನು ಪ್ರತಿಜ್ಞೆಯನ್ನು ಮಾಡ್ತೇನೆ, ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ ಎಂದನು ಮಗ. ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತ, ಕುಮಾರ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತ, ಇಷ್ಟು ಅಭಿಮಾನದ ಎಷ್ಟು ಒಂದು ಭಕ್ತಿ ಪೂರ್ವಕವಾಗಿ ಅವನು ಮಾತನ್ನು ಒಪ್ಪಳ್ತದನಲ್ಲ, ತಾಯಿಯ ಮಾತನ್ನು ಮೀರುವುದಿಲ್ಲ ಅಂತ ಹೇಳ್ತದನಲ್ಲ, ನಾನು ಕೊಟ್ಟೆ ಕೊಡ್ತೇನೆ ಏನು ಕೇಳ್ತೇನೆ ನಾನು ಮಾಡಲು ಸಿದ್ಧ ಅಂತ ಹೇಳ್ತದನಲ್ಲ, ಒಂದು ಯೋಚನೆಯನ್ನು ಮಾಡ್ತಾ ತಾಯಿ ಹೇಳ್ತಾಳೆ, ಕುಮಾರ, ಆಡಿದ ಮಾತಿನಂತೆ, ಆಡಿದ ಅಂದ್ರೆ ಮಾತನಾಡಿದ, ಹೇಳಿದ, ಆಡಿದ ಅಂದ್ರೆ ಹೇಳಿದ, ಹೇಳಿದ ಮಾತಿನಂತೆ ನಾನು ಕೇಳಿದ್ದನ್ನ ನೀನು ಕೊಡಬೇಕು ಅಂತ ತಾಯಿ ಇಲ್ಲಿ ಕೇಳ್ತಾಳೆ. ಮುಂದೆ, ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ತಂದೆ ತಂದ ಈಗ ಕೇಳಿ ಕೇಳು, ಕೊಂಡಾಣ ದುರ್ಗವು ಮೊಘಲರ ವಂಶದಲ್ಲಿದೆ, ಅದನ್ನ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು. ಹೆಮ್ಮೆಯಿಂದ ಮಗನನ್ನು ನೋಡುತ್ತ ತಾಯಿ, ಇಲ್ಲಿ ತಾಯಿ ನಾ ಹಾಗಾದ್ರೆ ನಾನು ಹೇಳಿದ್ದೇನೇನು ಕೊಡಲೇಬೇಕು ಅಂತ ಏನು ಕೇಳಿದಾಗ, ಆಗ್ಲಿ ತಾಯಿ ಏನು ಕೇಳ್ತೀಯೋ ಕೇಳೋ, ಅಗತ್ಯವಾಗಿ ನಾನು ಅದನ್ನು ನೀಡುತ್ತೇನೆ ಅಂತ ಮಗ ಸಂತೋಷದ ಹೇಳ್ತಾರೆ. ಅದಕ್ಕೆ ತಾಯಿ ಹೇಳ್ತಾಳೆ, ನಾನು ತನ್ನೇ ಕಂಡ ತಾಯಿ ಇಟ್ಕೊಂಡಂತಹ ಒಂದು ಆಶೆಯನ್ನ ಈಡೇರಿಸಿಕೊಳ್ತಕ್ಕಂತಹ ಮಗ ಆ ತಾಯಿಯಲ್ಲಿರ್ತಕ್ಕಂತ ಒಂದು ಉಡುಗೊರೆ ಅಂತ ಹೇಳ್ಬೋದು. ನಮ್ಮ ಮೇಲೆ ತಾಯಿಯರು ಬಹಳ ಭರವಸೆ ಇಟ್ಟಿರ್ತಾರೆ, ನನ್ನ ಮಗ ಹಾಗಾಗ್ಬೇಕು, ಈಗಾಗಬೇಕು, ಚೆನ್ನಾಗಿ ಓದ್ಬೇಕು, ಮುಂದೊಬ್ಬ ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಅಥವಾ ಪೊಲೀಸ್ ಆಗ್ಬೇಕು, ಅಥವಾ ಒಬ್ಬ ಒಳ್ಳೆಯ ರೈತನಾಗ್ಬೇಕು, ಹೀಗೆ ಹಲವಾರು ಕನಸುಗಳ ಬುದ್ಧಿಯನ್ನು ಹೊತ್ತಿಕೊಂಡು ತಾಯಿ ಏನ್ ಮಾಡ್ತಾಳೆ, ನಮ್ಮನ್ನ ಬೆಳೆಸ್ತಾ ಇರ್ತಾಳೆ. ಯಾವಾಗ ಆ ತಾಯಿಯ ಒಂದು ಮಾತನ್ನ ಅಥವಾ ಕನಸನ್ನ ಈಡೇರಿಸ್ತಾ ಇದ್ದೇವೆ ಅನ್ನೋದು ಅವಳಿಗೆ ಗೊತ್ತಾದ್ರೆ ಅವಳಿಗೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಇಲ್ಲಿ ಈ ತಾಯಿ ತನ್ನ ಮಗ ನಾನು ಹೇಳಿದ ರೀತಿಯಲ್ಲೇ ನಡ್ಕೊಳ್ತಾನಲ್ಲ ಅನ್ನೋ ಕೇಳಿ ಇವಳಿಗೆ ಬಹಳ ಸಂತೋಷ ಆಗುತ್ತೆ. ನಾನು ಧನ್ಯನಾದ ಕಂದ, ನನಗೆ ಒಂದು ಒಳ್ಳೆಯದ, ನಿನ್ನ ಮಗನನ್ನ ನಿನ್ನ ಮಗನಾಗಿ ಕೊಡೋದು ನನಗೆ ಒಳ್ಳೆಯದಾಯಿತು, ಈಗ ಹೇಳುವನೆ ಕೇಳು, ನನಗೇನ್ ಬೇಕನ್ನೋದನ್ನ ನಾನು ಈಗ ಹೇಳ್ತೇನೆ ಕೇಳು. ಏನಪ್ಪ ಅಂದ್ರೆ, ಉತ್ತರ ಭಾರತದಲ್ಲಿರ್ತಕ್ಕಂತಹ ಪಣ್ಣಾಣ ದುರ್ಗವು ಅಂದ್ರೆ ಉತ್ತರ ಭಾರತದಲ್ಲಿರ್ತಕ್ಕಂತಹ ಮೊಘಲ ಸಾಮ್ರಾಜ್ಯ, ಅಂದ್ರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೆ ಬ್ರಿಟಿಷರು, ಬ್ರಿಟಿಷರು ಬರಕ್ಕಿಂತ ಮುಂಚೆದಲ್ಲಿ ನಮ್ಮ ಭಾರತದಲ್ಲಿ ರಾಜ್ಯ ಮನೆತನಗಳ ಆಳ್ವಿಕೆ ಇತ್ತು. ಅಂತಹ ಭಾರತವನ್ನು ಆಳಿದ ಪ್ರಖ್ಯಾತ ಮನೆತನಗಳಲ್ಲಿ ಮೊಘಲ ಸಾಮ್ರಾಜ್ಯವು ಒಂದು. ಈ ಮೊಘಲ ಸಾಮ್ರಾಜ್ಯವು ಒಂದು, ಆ ಮೊಘಲ ಸಾಮ್ರಾಜ್ಯದ ವಶದಲ್ಲಿ ಏನಿತ್ತು ಅಂದ್ರೆ, ಇವರ ಸಾಮ್ರಾಜ್ಯಕ್ಕೆ ಸೇರಿರತಕ್ಕಂತ ಒಂದು ಊರು ಪಣ್ಣಾಣ ದುರ್ಗ. ಪಣ್ಣಾಣ ದುರ್ಗ ಇವರಿಗೆ ಸೇರಿರತಕ್ಕಂತಹ ಒಂದು ಪ್ರದೇಶ ಪಣ್ಣಾಣ ದುರ್ಗ ಎಂಬುದು ಈ ಮೊಘಲರ ವಶದಲ್ಲಿತ್ತು. ಈ ಮೊಘಲರ ವಶದಲ್ಲಿರ್ತಕ್ಕಂತಹ ಪಣ್ಣಾಣ ದುರ್ಗವನ್ನು ಗೆದ್ದು ನನಗೆ ನೀನು ಬಹುಮಾನವಾಗಿ ಕೊಡಬೇಕು ಅಂತ ಆ ತಾಯಿ ಹೆಮ್ಮೆಯಿಂದ ಮಗನನ್ನ ಕೇಳ್ತಾಳೆ, ಕೇಳುತ್ತಾ ನೋಡ್ತಾಳೆ ತಾಯಿ. ಮುಂದೆ ನೋಡೋಣ, ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ, ಇವರೇ ಭಾರತ ದೇಶ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ
ಪತಿ ಶಿವಾಜಿ. ಈ ರೀತಿ ತಾಯಿ ಮಗನ ನಡುವೆ ನಡೆದಂತಹ ಸಂಭಾಷಣೆಯಲ್ಲಿ ಭಾಗಿಯಾಗಿರತಕ್ಕಂಥವರು ಯಾರಪ್ಪ ಅಂದ್ರೆ ನಮ್ಮ ಭಾರತದ ಇತಿಹಾಸದ ಪುಟಗಳಲ್ಲಿ ಎಂದೂ ಮರೆಯದಿರತಕ್ಕಂತಹ ವ್ಯಕ್ತಿಗಳು. ನಾವು ಎಷ್ಟೇ ಕಾಲಮಾನಗಳು ಉರುಳಿ ಹೋಗಿ ಮತ್ತೆ ಹೊಸ ಕಾಲಮಾನಗಳು ಬಂದರೂ ಎಷ್ಟೇ ವರ್ಷಗಳಾದರೂ ಸಹಿತ ಇವರ ಹೆಸರು ಶಾಶ್ವತ ಉಳಿಯುತ್ತೆ. ಅಂತಹ ಶಾಶ್ವತ ಉಳಿತಕ್ಕಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಅವರೇ ಯಾರಪ್ಪ ಅಂದ್ರೆ ನಮ್ಮ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರತಕ್ಕಂತಹ ಸ್ಥಾನ ಪಡೆದಿರತಕ್ಕಂಥವರು ವೀರಮಾತೆ ಜೀಜಾಬಾಯಿ ಹಾಗೂ ಅವರ ಪುತ್ರ. ಪುತ್ರ ಅಂದ್ರೆ ಮಗ. ಪುತ್ರ ಅಂದ್ರೆ ಮಗ. ಮಗ ಏನಪ್ಪ ಅಂದ್ರೆ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಒಂದು ಉನ್ನತ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ತೆಗೆದುಕೊಳ್ಳುವುದಂತಕ್ಕಂತಹ ಆ ಬಾಲಕ ಯಾರು ಅಂದ್ರೆ ಛತ್ರಪತಿ ಶಿವಾಜಿ. ಮಕ್ಕಳೇ, ಆ ತಾಯಿ ಮತ್ತು ಮಗ ಮುಂದೆ ಯಾವ ರೀತಿಯಾಗಿ ಆ ಕೊಂಡಾಣ ದುರ್ಗವನ್ನ ಅಂದ್ರೆ ತಾಯಿ ಹೇಳಿರತಕ್ಕಂತಹ ಒಂದು ಆಸೆಯನ್ನ ಮಗ ಹೇಗೆ ನಿರ್ವಹಿಸ್ಕೊಳ್ತಾನೆ ಅನ್ನೋದನ್ನ ಮುಂದಿನ ತರಗತಿಗೆ ನಾವು ನೋಡೋಣ. ಮಕ್ಕಳೇ, ನಿಮಗೆ ಗೊತ್ತಿರಬಹುದು ಗಾದೆ ಮಾತುಗಳು. ಗಾದೆ ಮಾತುಗಳು ಅಂತಂದ್ರೆ ನಮ್ಮ ಜಾನಪದ ಅಥವಾ ಪೂರ್ವಜರಿಂದ ಹುಟ್ಟಿರ್ತಕ್ಕಂತಹ ಒಂದು ಅರ್ಥ ಗರ್ಭಿತವಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮ ಬಾಳನ್ನು ಹೇಗೆ ನಾವು ಮುನ್ನಡೆಸಬೇಕು ಎನ್ನುವುದಕ್ಕೆ ಕಾರಣಕರ್ತಾಗಿರ್ತಕ್ಕಂತಹ ನುಡಿಗಳು ಅಂತ ನಾವು ಹೇಳ್ಬೋದು. ಈ ಗಾದೆ ಮಾತುಗಳು ಚಿಕ್ಕದಾಗಿದ್ದರೂ ಸಹಿತ ನಮ್ಮ ಜೀವನವನ್ನ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ವಾಕ್ಯಗಳೇ ಈ ಗಾದೆ ಮಾತುಗಳು. ನಾನು ಕೆಲವು ಗಾದೆ ಮಾತುಗಳ ವಿವರಣೆ ನಾನು ಹೇಳ್ತೇನೆ. ನಂತರದಲ್ಲಿ ಮನೆಯಲ್ಲಿ ನೀವು ಗಾದೆ ಮಾತುಗಳನ್ನ ಸಂಗ್ರಹಿಸಿ. ಒಂದು ಗದ್ದೆಯಲ್ಲಿ ಉಳುಮೆ ಮಾಡೋದನ್ನು ಬಿಟ್ರೆ, ಬಿತ್ತೋದನ್ನು ಬಿಟ್ರೆ, ಕಟಾವು ಮಾಡೋದನ್ನು ಬಿಟ್ರೆ,
ಎಲ್ಲವನ್ನು ಬಿಟ್ರೆ ನಾವು ಊಟ ಮಾಡೋಕೆ ಆಗಲ್ಲ, ಅವನು ಕೈ ಕೆಸರಾಗುತ್ತೆ, ನನ್ನ ಬೆಳೆ ಆಗುತ್ತೆ ಅಂತ ಅವನು ಏನಾದರೂ ನಿಲ್ಲಿಸಿದ್ರೆ ಅವನಿಗೆ ಆಹಾರ ಸಿಗಲ್ಲ, ಬೆಳೆನೇ ಬೆಳೆಯೋಕೆ ಆಗಲ್ಲ. ಅದಕ್ಕೆ ಹೇಳ್ತಾನೆ ಇಲ್ಲಿ ಒಬ್ಬ ಗಾಲೆಯವಾದ ಜಾನಪದ ವ್ಯಕ್ತಿ, ಕೈ ಕೆಸರಾದರೆ ಬಾಯಿಸಲು, ಅಂದ್ರೆ ಕೈ ಬದಲಿಸಿ ಕೈಯನ್ನ ಬೆಳೆಸಿ ನಾವು ದುಡಿಯಬೇಕು. ಕಷ್ಟಪಟ್ಟು ದುಡಿದಾಗ ನಾವು ಸುಖವಾಗಿ ಊಟವನ್ನ ಮಾಡಬಹುದು. ಮೊಸರು ಹೇಗೆ ನಮ್ಮ ದೇಹಕ್ಕೆ ಒಳ್ಳೆಯದು ಹಾಗೆ ನಾವು ಉತ್ತಮವಾದ ಜೀವನವನ್ನ ಸಾಗಿಸಬಹುದು ಅನ್ನೋದನ್ನ ಈ ಮಾತು ಹೇಳುತ್ತೆ. ಹಾಗೆ ಮಾತು ಬೆಳ್ಳಿ ಮೌನ ಬಂಗಾರ. ಇಲ್ಲಿ ಬೆಳ್ಳಿಗೆ ಬೆಲೆ ಇಲ್ಲ, ಕಡಿಮೆ ಬೆಲೆ ಇದೆ, ಬೆಲೆ ಇದೆ ಅಂದ್ರೆ ಬಂಗಾರದಷ್ಟು ಬೆಲೆ ಇಲ್ಲ, ಆದ್ರೆ ಬಂಗಾರಕ್ಕೆ ಹೆಚ್ಚು ಬೆಲೆ. ಇಲ್ಲಿ ಒಂದು ಕೆಜಿ ಬಂಗಾರ ನೋಡಿದ್ರೆ ಕೇಳಿದ್ರೆ ಅದೊಂದು ಬೆಲೆ ಆಗುತ್ತೆ, ಬಂಗಾರದ ಒಂದು ಕೆಜಿ ಬೆಲೆ ಕೇಳಿದ್ರೆ ಬಹಳ ಆಗುತ್ತೆ. ಹಾಗಾಗಿ ಇಲ್ಲಿ ಮೌಲ್ಯಕ್ಕೆ ಬಂದಾಗ ಬೆಳ್ಳಿಯ ಮೌಲ್ಯ ಕಡಿಮೆ, ಬಂಗಾರದ ಮೌಲ್ಯ ಹೆಚ್ಚು. ಅಂದ್ರೆ ನಮ್ಮ ಸನ್ನಿವೇಶಕ್ಕೆ ತಕ್ಕ ಹಾಗೆ ಮಾತಾಡಬೇಕು. ಅಲ್ಲಿ ಅವಶ್ಯಕತೆ ಇದ್ರೆ ಮಾತಾಡಬೇಕು, ಅವಶ್ಯಕತೆ ಇಲ್ಲ ಅಂದ್ರೆ ಮಾತಾಡದೇ ಇರೋದು. ಮಾತಾಡಬಾರ್ದು, ಮಾತನಾಡಿ ನಾವು ಕೆಡಬಾರದು, ಮಾತನಾಡಿದ್ರೆ ನಾವು ಆ ಸಮಸ್ಯೆ ಸಿಕ್ಕಾಕೊಳ್ಬಾರ್ದು. ಅದಕ್ಕೆ ಯಾವ ಸನ್ನಿವೇಶದಲ್ಲಿ ನಮಗೆ ಮಾತಾಡೋಕೆ ಅವಕಾಶ ಇದೆಯೋ ಅಲ್ಲಿ ನಾವು ಮಾತಾಡಬೇಕು, ಯಾವ ಸನ್ನಿವೇಶದಲ್ಲಿ ಮಾತಾಡೋಕೆ ಅವಕಾಶ ಇಲ್ಲವೋ ಅಲ್ಲಿ ಸುಮ್ಮನಿರಬೇಕು. ಅದಕ್ಕಾಗಿ ಹೇಳ್ತಾರೆ ಮಾತು ಬೆಳಿ ಆದ್ರೆ ಮೌನ ಬಂಗಾರ. ಎಲ್ಲಿ ನಾವು ಮೌನವಾಗಿರ್ಬೇಕು ಅಲ್ಲಿ ಮೌನ ಇದ್ರೆ ಸಾಕು, ಅದೇ ನಮಗೆ ಬಂಗಾರದಷ್ಟು ಸಂಪತ್ತು ಆಸ್ತಿ ಸಿಕ್ಕ ಹಾಗೆ ಅನ್ನೋ ಮಾತನ್ನ ಇಲ್ಲಿ ಈ ಮಾತು ಹೇಳುತ್ತೆ. ಹಾಗೆ ಮಕ್ಕಳೇ ಮನೆಯಲ್ಲೂ ಸಹಿತ ನೀವು ಕುಳಿತುಕೊಂಡು ಗಾದೆ ಮಾತುಗಳು ಸಿಗ್ತವೆ, ಆ ಗಾದೆ ಮಾತುಗಳನ್ನು ಸಂಗ್ರಹಿಸಿ ಅದನ್ನ ಬರೆದು ನನಗೆ ಕಳುಹಿಸಿ ಅಂತ ಮಕ್ಕಳೇ. ಹಾಗೆ ಈ ಪಾಠವನ್ನ ಇಲ್ಲಿವರೆಗೆ ಇವತ್ತಿನ ಒಂದು ಪಾಠವನ್ನು ಇಲ್ಲಿಂದ ಎಲ್ಲವರಿಗೆ ಆಯಿತು ಅಷ್ಟನ್ನು ನೀವು ನನಗೆ ಬರೆದು ಕಳುಹಿಸಿ. ಅಂದ್ರೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಅಲ್ಲಿಂದ ಹಿಡಿದು ಆ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ಎಂಬ ಅಲ್ಲಿವರೆಗೂ ನೀವು ಇದನ್ನ ಓದಿ ಬರೆದು ಕಳುಹಿಸಿ. ಧನ್ಯವಾದಗಳು.